ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಜಯಪುರ ಗ್ರಾಮ ಪಂಚಾಯಿತಿ ಹೋಬಳಿ ಕೇಂದ್ರ ಒಟ್ಟು 20 ಸದಸ್ಯರುಗಳ ಆಯ್ಕೆ ಆಗಬೇಕಾಗಿದೆ. ಅದರ ಪೈಕಿ 14 ಜನರನ್ನ ಆ ಗ್ರಾಮದ ಜನರು ಮುಖಂಡರುಗಳು ಅವರೆಲ್ಲ ಸೇರಿ ಅವಿರೋಧವಾಗಿ ಆಯ್ಕೆ ಮಾಡಿರ್ತಕ್ಕಂಥದ್ದು ಬಹಳ ವಿಶೇಷ. ಇವತ್ತು ಈಗಿನ ಚುನಾವಣೆ ಏನ್ ನಡೀತಾ ಇದ್ದಾವೆ ತಾವೆಲ್ಲ ನೋಡ್ತಾ ಇದ್ದೀರಿ. ಲಿಕ್ಕರು, ಲಾಬಿ, ಹಣ, ಇದ್ಯಾವುದೇ ಆಮಿಷಗಳಿಲ್ಲದೆ ನಮ್ಮ ಆ ಗ್ರಾಮದ ಈಗ ಮಾವನಹಳ್ಳಿ ಗ್ರಾಮದಲ್ಲಿ 4 ಸದಸ್ಯರುಗಳನ್ನ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. 5 ಸದಸ್ಯರುಗಳನ್ನ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಜೈಪುರದಲ್ಲಿ 4 ಸದಸ್ಯರನ್ನ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಬಹಳ ವಿಶೇಷವಾಗಿ ಸಂತೋಷ ಇದೇ ಹೇಳ್ತಕ್ಕಂಥದ್ದು, ನಿಮ್ಮ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಾರೆ, ಅವ್ರನ್ನ ಆಯ್ಕೆ ಮಾಡ್ಕೊಳ್ಳಿ ಅಂತಕ್ಕಂಥ ಫ್ರೀಡಮ್ ಅನ್ನ ನಮ್ಮ ಕ್ಷೇತ್ರದಲ್ಲಿ ನಾವು ಬಿಟ್ಟಿದ್ದೀವಿ. ಎಲ್ಲ ಮುಖಂಡರುಗಳಿಗೆ, ಜನ ಜಯಪುರ ಗ್ರಾಮ ಪಂಚಾಯತಿ ಎಲ್ಲ ಜನತೆಗೆ ನನ್ನ ತುಂಬು ಹೃದಯದ ಶಾಸಕನಾಗಿ ತುಂಬು ಹೃದಯ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರ್ತಕ್ಕಂಥ ಜಯಪುರ ಗ್ರಾಮ ಪಂಚಾಯಿತಿಯಲ್ಲಿ ಈ ದಿನ 14 ಜನ ಗ್ರಾಮ ಪಂಚಾಯಿತಿಯ ಸದಸ್ಯರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಒಟ್ಟು 20 ಜನ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು ಆಯ್ಕೆಯಾಗಬೇಕಾಗಿತ್ತು. ಅದರಲ್ಲಿ 6 ಸ್ಥಾನಗಳಿಗೆ ಮಾತ್ರ ಚುನಾವಣೆ ನಡೀತಾ ಇದೆ. ಒಂದು ದೊಡ್ಡ ಒಂದು ವಿಚಾರ ಅಂತಲೇ ಹೇಳ್ಬೋದು. ಇವತ್ತು ನಾವು ನೀವೆಲ್ಲ ನೋಡ್ತಾ ಇದ್ದೀವಿ, ಬಹುತೇಕ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲೂ ಸಹ ಅವಿರೋಧವಾಗಿ ಆಯ್ಕೆ ಆಗಬೇಕು. ಗ್ರಾಮದಲ್ಲಿ ಯಾವುದೇ ರೀತಿಯಾದಂಥ ಒಡಕು ಉಂಟಾಗಬಾರ್ದು. ಗ್ರಾಮ ಪಂಚಾಯಿತಿ ಚುನಾವಣೆ ಅಂತ ಹೇಳಿದ್ರೇ ಭಾಳ ಪೈಪೋಟಿ ಇರ್ತಕ್ಕಂಥ ಚುನಾವಣೆ. ಅಲ್ಲಿ ಕುಟುಂಬಗಳ ಮಧ್ಯೆ, ಮನಸ್ಸುಗಳ ಮಧ್ಯೆ ಭಾಳ ಕಂದಕವನ್ನು ಸೃಷ್ಟಿ ಮಾಡ್ತಕ್ಕಂಥ ಚುನಾವಣೆ ಗ್ರಾಮ ಪಂಚಾಯಿತಿಯ ಚುನಾವಣೆ. ಈ ನಿಟ್ಟಿನಲ್ಲಿ ಭಾಳ ಪ್ರೀತಿ ವಿಶ್ವಾಸದಿಂದ ಸೌಹಾರ್ದಯುತವಾಗಿ ಈ ಒಂದು ಮಾಡ್ಕೊಂಡಿರ್ತಕ್ಕಂಥದ್ದು ಒಳ್ಳೆಯ ಕೆಲಸ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ.